ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಪೊಲೀಸರ ವರ್ತನೆಯ ವಿರುದ್ಧ ಸೊಗಡು ಶಿವಣ್ಣ ಕಿಡಿಕಾರಿದ್ದಾರೆ. ಬಸ್ ಪಾಸ್ಗಾಗಿ ಎಬಿವಿಪಿ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಪೊಲೀಸರು ಅಮಾನವೀಯವಾಗಿ ಲಾಠಿ ಚಾರ್ಜ್ ಮಾಡಿ ಕಟುಕರಂತೆ ವರ್ತಿಸುವುದು ಖಂಡನೀಯ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಕಿಡಿಕಾರಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ತಿಳಿಸಿತ್ತು, ಆದರೆ ಈವರೆಗೂ ನೀಡಿಲ್ಲ. ಇದನ್ನ ಖಂಡಿಸಿ ಬಸ್ ಪಾಸ್ಗಾಗಿ ಒತ್ತಾಯಿಸಿದ ನೂರಾರು ವಿದ್ಯಾರ್ಥಿಗಳು ಹೋರಾಟ ನಡೆಸಿದ್ದಾರೆ. ಸವಲತ್ತಿಗಾಗಿ ಹೋರಾಟ ಮಾಡುವುದು ಪ್ರತಿಯೊಬ್ಬರ ಹಕ್ಕು, ಆದರೆ ಹೋರಾಟಕ್ಕೆ ಇಳಿದಿದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಮಾನವೀಯತೆ ಮರೆತು ಲಾಠಿ ಬೀಸಿದ್ದು ಹೇಯ ಕೃತ್ಯ ಎಂದು ಖಂಡಿಸಿದರು. ಕಟುಕರ ರೀತಿ ದನಕ್ಕೆ ಬಡಿದಂತೆ ವಿದ್ಯಾರ್ಥಿಗಳನ್ನ ಹೊಡೆಯುತ್ತಿದ್ದಾರೆ ಎಂದರೆ ಇವರೇನು ಪೊಲೀಸರ? ಇವರು ಜನರನ್ನ ರಕ್ಷಿಸುತ್ತಾರಾ ಎಂಬ ಅನುಮಾನ ಮೂಡಿದೆ. ಡಕಾಯಿತರನ್ನ ಹಿಡಿಯಬೇಕಾದ ಪೊಲೀಸರು ಡಕಾಯಿತರಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ಒಳ್ಳೆಯತನವಿದ್ದರೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ದರೆ ಲಾಠಿ ಚಾರ್ಜ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಅಮಾನವೀಯವಾಗಿ ಲಾಠಿ ಬೀಸಿದ ಪೊಲೀಸರನ್ನ ಮನೆಗೆ ಕಳಿಸಬೇಕು. ಈ ಪ್ರಕರಣವನ್ನ ಸಿಒಡಿಗೆ ವಹಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಎಬಿವಿಪಿ ಕಾರ್ಯಕರ್ತನ ಮೇಲೆ ಹಾಕಿರುವ ಕೇಸ್ ವಾಪಸ್ ಪಡೆದು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ನಮ್ಮ ಪೊಲೀಸ್ ಅಧಿಕಾರಿಗಳು ಮಟ್ಕಾ ಗಾಂಜಾ ಮರಳದಂದೆ ತಡೆಯುವ ಬದಲು ಠಾಣೆಗಳಲ್ಲಿ ಕುಳಿತು ಚಲ್ಲಾಟ ಆಡುತ್ತಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ವಿದ್ಯಾರ್ಥಿಗಳು ಕರ್ಕೊಂಡು ಮಾನವ ಆಯೋಗಕ್ಕೆ ಹೋಗಿ ತನಿಖೆ ಆಗಿ ಇವರು ಮನೆಗೆ ಹೋಗ್ಬೇಕು. ಅಂದ್ರೆ ತಪ್ಪಿತಸ್ಥರು ಯಾರು ಅವರೇ ಅವ್ರು ಮನೆಗೆ ಹೋಗ್ಬೇಕು. ಯಾಕೆಂದ್ರೆ ನಾನು ಎಸ್ ಪಿ ಅಡಿಷನಲ್ ಎಸ್ ಪಿ ಮಲೇಶ್ ಅವರಿಗೆ ಪಾಪ ಇಂಥ ಸಿಕ್ಕಿಲ್ಲ, ಅವ್ರಿಗೆ ಅವ್ರಿಗೇನು ಪಾಪ ಎಲ್ಲಕ್ಕೆ ನಾನು ಹೇಳಕ್ಕೆ ತಯಾರಿಲ್ಲ. ಯಾಕೆಂದ್ರೆ ಅಮಾಯಕರು ಎಲ್ಲ ಇವರೇ, ಎಲ್ಲ ಇವರೇ ಗಂಡಸರ ಇದ್ರು, ಅವ್ರು ಹೆಣ್ಮಕ್ಳು ಪಾಪ. ಕಾನೂನು ಒಳಗೆ ಹೆಣ್ಮಕ್ಳು ಐತೆ ತಾಕತ್ತಂದ ರಾಣಿ ಚೆನ್ನಮ್ಮ ಇದ್ದಂಗೆ ಅವರೇ ಅಂತ ಗೊತ್ತಿಲ್ಲ ಅವ್ರಿಗೆ. ಇವೇ ತಾಕತ್ತು ಈ ಪೋಲಿಗಳು, ಈ ಪೋಲಿಗಳು ತಾಕತ್ತು. ನಾಚಿಕೆ ಆಗೋದಿಲ್ಲ, ಅಸಹ್ಯ ಆಗೋದಿಲ್ಲ, ಯಾರು ಹೇಳೋ ಕೇಳಿರಲ್ಲ. ಊರಾಗೆ ಊರಾಗೆ ಹೆಂಗೆ ತಲೆ ಬಗ್ಗಿಸ್ಕೊಂಡು ತಲೆ ಎತ್ಕೊಂಡು ಹೋಗ್ಬೇಕು? ನಾವು ದೊಡ್ಡವ್ರು ಬಂದಾಗ ನಾವು ತಲೆ ತಗ್ಗಿಸ್ಕೊಂಡು ಹೋಗ್ತಿದ್ದೋ, ಸ್ವಲ್ಪ ಪೊಲೀಸ್ ಕೊಬ್ಬರುಗಳು ಬಂದರೆ ಎದೆ ಕೊಟ್ಕೊಂಡು ಹೋಗ್ತಿದ್ದೋ. ಈ ಥರ ಅಂತರ್ಗೆ ಇವರು ಮಾಡಿಕೊಟ್ರೆ ಪೊಲೀಸರು ಆ ಥರ ಆಗ್ಬಿಟ್ರೆ ಏನು ಮಾಡೋದು? ಸರ್ ಏನು ಮಾಡೋದಪ್ಪ? ಪರ್ಮಿಷನ್ ತಗೊಳ್ದೇನೆ ಪ್ರತಿಭಟನೆ ಮಾಡೋ ತಪ್ಪಲ್ಲ ಸರ್. ಒಂದು ಒಂದು ತಾವು ತಪ್ಪಿಕೋಬೇಡಿ. ಒಂದು ತಿಂಗಳಿಂದ ಹುಡುಗರಿಗೆ ಇದಾಗಿದೆ. ಇದೇ ವೇಳೆ ಲಾಠಿ ಚಾರ್ಜ್ನಿಂದ ಗಾಯಗೊಂಡಿದ್ದ ಎಬಿವಿಪಿ ಕಾರ್ಯಕರ್ತರು ತಮ್ಮ ನೋವು ಹೇಳಿಕೊಂಡರು. ಮುಖಂಡರಾದ ಎಂಬಿ ನಂದೀಶ್, ಮಹೇಶ್, ಲಕ್ಷ್ಮೀ ನರಸಿಂಹರಾಜು ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಅಂಗನವಾಡಿ ನೌಕರರ ವೇತನ ಹೆಚ್ಚಿಸುವಂತೆ ಹಾಗೂ ಕಿರುಕುಳ ತಪ್ಪಿಸುವಂತೆ ಡಿಸಿ ಕಚೇರಿಯ ಮುಂದೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ನೌಕರರದು ಸದಾ ಸಂಕಷ್ಟದ ಬದುಕು. ಕಷ್ಟ ಕೇಳಬೇಕಾದ ಸರ್ಕಾರ ನಿರ್ಲಕ್ಷ್ಯ ತಾಳಿದೆ. ಆಶ್ವಾಸನೆ ಕೊಡುವ ಜನಪ್ರತಿನಿಧಿಗಳು ಮಾತು ಮರೆಯುತ್ತಿದ್ದಾರೆ. ನಮ್ಮ ನೋವು ಕೇಳದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಹೀಗೆ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾವಿರಾರು ಅಂಗನವಾಡಿ ನೌಕರರು ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದರು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅಂಗನವಾಡಿ ನೌಕರರನ್ನ ಕಾಯಂ ಮಾಡಬೇಕು ಹಾಗೂ ಕನಿಷ್ಠ 18,000 ವೇತನ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಜಿ ಕಮಲಾ ಮಾತನಾಡಿ, ಸರ್ಕಾರ ಅಂಗನವಾಡಿ ನೌಕರರನ್ನ ಕಡೆಗಣಿಸುತ್ತಲೇ ಬಂದಿದೆ, ನಮಗೂ ತಾಳ್ಮೆ ಇದೆ, ಇದನ್ನು ಅರಿತು ನಮ್ಮ ಬೇಡಿಕೆ ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಜಂಟಿ ಖಾತೆ ತೆರೆಯಲು ಸೂಚಿಸಿರುವ ಕ್ರಮ ಸರಿಯಲ್ಲ, ಇಲ್ಲಿರುವ ನಕಾರಾತ್ಮಕ ಅಂಶಗಳನ್ನು ಕೈಬಿಡಬೇಕು. ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ಎಲ್ಕೆಜಿ, ಯುಕೆಜಿ ಮತ್ತು ಕಾನ್ವೆಂಟ್ಗಳಿಗೆ ಅನುಮತಿ ನೀಡುವುದನ್ನು ನಿಲ್ಲಿಸಬೇಕು. ಹೊಸ ಅಂಗನವಾಡಿ ಕೇಂದ್ರಗಳು ಬಂದಾಗ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆದ್ಯತೆ ಕೊಡಬೇಕು. ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ಕನಿಷ್ಠ ವೇತನ ಜಾರಿ ಮಾಡಬೇಕು. ನೌಕರರಿಗೆ ನೀಡುತ್ತಿರುವ ಕಿರುಕುಳ ತಪ್ಪಿಸಬೇಕು. ಕಾರ್ಯಕರ್ತೆಯರಿಗೆ ಸೇವಾ ನಿಯಮ ಮಂಡಳಿಯನ್ನ ರಚಿಸಬೇಕು. ಕೇಂದ್ರ ಸರ್ಕಾರ ಕಡಿತ ಮಾಡಿರುವ ಅನುದಾನ ವಾಪಸ್ಸಾಗಬೇಕು. ಖಾಲಿ ಇರುವ ಸಹಾಯಕಿ ಮತ್ತು ಕಾರ್ಯಕರ್ತೆಯರ ಹುದ್ದೆಗಳನ್ನು ತುಂಬುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು.
ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಶಾಲ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಂಘದ ಖಜಾಂಚಿ ಅನಸೂಯ, ಪ್ರಧಾನ ಕಾರ್ಯದರ್ಶಿ ಗುಲ್ಜಾರ್ ಬಾನು ಇತರರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.